ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಎಲ್ಲರ ಜನ ಮೆಚ್ಚುಗೆಯನ್ನ ಪಡೆದುಕೊಂಡಿದೆ. ಅದರಲ್ಲಿ ಬರ್ತಾ ಇರುವ ಪ್ರತಿಯೊಂದು ಪಾತ್ರಗಳು ಎಲ್ಲರಿಗೂ ಇಷ್ಟವಾಗ್ತಾ ಇದೆ, ಜನ ಮೆಚ್ಚುಗೆಯನ್ನ ಪಡೆದುಕೊಳ್ತಾ ಇದೆ. ಹೀಗಿರುವಾಗಲೇನೆ ಧಾರಾವಾಹಿಯಲ್ಲಿ ಒಂದು ಕ್ಯಾರೆಕ್ಟರ್ ಅನ್ನ ಬದಲಾವಣೆ ಮಾಡಿದೆ. ಇದು ನೋಡುಗರಿಗೆ ಇರಿಸು ಮುರುಸು ಆಗುತ್ತೆ ಅಂತ ಪ್ರೇಕ್ಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೌದು, ಸೀರಿಯಲ್ ನಲ್ಲಿ ತುಂಬಾ ಇಷ್ಟಪಡುವಂತಹ ಪಾತ್ರಗಳು ಅಥವಾ ಮೇನ್ ಆಗಿ ಕಾಣಿಸಿಕೊಳ್ಳುವಂತ ಪಾತ್ರಗಳು ಅಥವಾ ಟರ್ನಿಂಗ್ ಪಾಯಿಂಟ್ ಆಗುವಂತ ಪಾತ್ರಗಳನ್ನ ಬದಲಾವಣೆ ಮಾಡಿದಾಗ ಸಹಜವಾಗಿ ಅದು ಪ್ರೇಕ್ಷಕರಿಗೆ ಕಿರಿಕಿರಿ ಆಗುತ್ತೆ. ಯಾಕೆಂದ್ರೆ ಆ ಪಾತ್ರದಲ್ಲಿ ಅವರನ್ನೇ ನೋಡಿ ಪ್ರೇಕ್ಷಕರು ಇವರೇ ಆ ಪಾತ್ರ ಅಂತ ಭಾವಿಸಿರ್ತಾರೆ. ಆದ್ರೆ ಒಮ್ಮೆಲೆ ಬದಲಾವಣೆ ಆದಾಗ ಇನ್ನೊಬ್ಬರನ್ನ ಸಹಿಸಿಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗತ್ತೆ, ಅಥವಾ ಅವರಿಗೆ ಸೆಟ್ ಆಗೋದು ಸ್ವಲ್ಪ ಕಷ್ಟನೇ ಆಗತ್ತೆ. ಅದು ಕನ್ನಡತಿ ಧಾರಾವಾಹಿಯಲ್ಲೂ ಕೂಡ ಅದೇ ರೀತಿ ಆಗಿತ್ತು. ಸಾನ್ಯಾ ಪಾತ್ರ ಬದಲಾದಾಗ ಪ್ರೇಕ್ಷಕರು ಯಾಕೆ ಹೀಗೆ ಬದಲಾವಣೆಯನ್ನ ಮಾಡಿದ್ರಿ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಅಗ್ನಿಸಾಕ್ಷಿ ಸೀರಿಯಲ್ ನಲ್ಲಿ ವಿಲನ್ ಪಾತ್ರ ಬದಲಾದಾಗ ಚಂದ್ರಿಕಾ ಬೇರೆ ಆಗಿದ್ದಾಗ ಸ್ವಲ್ಪ ಕಿರಿಕಿರಿ ಅನುಭವಿಸಿದ್ರು. ಅದೇ ಹಿಂದಿನ ವಿಲನ್ ಇರಬೇಕಾಗಿತ್ತು ಅಂತ ಎಲ್ಲರೂ ಹೇಳ್ತಾ ಇದ್ರು. ಇದೀಗ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲೂ ಕೂಡ ಅದೇ ರೀತಿ ಆಗಿದೆ. ಹೌದು, ಈಗಾಗಲೇ ಮದುವೆ ಆಗಿ ಇಬ್ಬರು ಮಕ್ಕಳಿರುವ ತಾಂಡವನ್ನ ಶ್ರೇಷ್ಠ ಪ್ರೀತಿ ಮಾಡ್ತಾ ಇರ್ತಾಳೆ. ಅವಳಿಗೆ ಮದುವೆ ಮಕ್ಕಳು ಇಷ್ಟವಿಲ್ಲದೆ ಇದ್ರು ಕೂಡ ತಾಂಡವ್ ಮಾತ್ರ ಬೇಕೇ ಬೇಕು. ಆರಂಭದಲ್ಲಿ ಮದುವೆ ಆಗಿ ಜವಾಬ್ದಾರಿ ಹೊರೋಕೆ ರೆಡಿ ಇರದ ಶ್ರೇಷ್ಠ ಆಮೇಲೆ ತಾಂಡವ್ ಪತ್ನಿ ಭಾಗ್ಯಳನ್ನ ನೋಡಿ ನನಗೂ ಅವಳಿಗೆ ಸಿಗುವ ಸನ್ಮಾನ ಸಿಗಬೇಕು ಅಂತ ಅನ್ಕೊಳ್ತಾಳೆ, ಸ್ಥಾನಮಾನ ಇರಬೇಕು ಅಂತ ಭಾವಿಸ್ತಾಳೆ. ಶ್ರೇಷ್ಠ ಎನ್ನುವುದೇ ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರ ಆಗಿತ್ತು. ಆದ್ರೆ ಇದೀಗ ಶ್ರೇಷ್ಠ ಪಾತ್ರವನ್ನೇ ಬದಲಾವಣೆ ಮಾಡಲಾಗಿದೆ. ಇದು ಸಹಜವಾಗಿಯೇ ಪ್ರೇಕ್ಷಕರಿಗೆ ಕಿರಿಕಿರಿ ಆಗಿದೆ. ಶ್ರೇಷ್ಠ ಪಾತ್ರವನ್ನ ಯಾಕೆ ಬದಲಾವಣೆ ಮಾಡಿದ್ರಿ ಅನ್ನುವಂತ ಪ್ರಶ್ನೆಯನ್ನ ಪ್ರೇಕ್ಷಕರು ಮಾಡ್ತಾ ಇದ್ದಾರೆ. ಶ್ರೇಷ್ಠ ಪಾತ್ರವನ್ನ ಗೌತಮಿ ಮಾಡ್ತಾ ಇದ್ರು. ಗೌತಮಿ ಚೀಸೌ ಸಾವಿತ್ರಿ ಮುತ್ತಿನ ಪಲ್ಲಕ್ಕಿ ಧಾರಾವಾಹಿಗಳಲ್ಲಿ ನಟಿಸಿದ್ರು. ಪೂರ್ಣ ಸತ್ಯ ಶಾದಿ ಭಾಗ್ಯ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 3 ಶೋ ಗೌತಮಿಗೆ ಹೆಸರು ತಂದುಕೊಟ್ಟಿತ್ತು. ಮೂಲತಃ ಇಂಜಿನಿಯರ್ ಆಗಿರುವ ಗೌತಮಿ ಶಾಸ್ತ್ರೀಯ ನೃತ್ಯಗಾರ್ತಿ ಕೂಡ ಹೌದು. ಗೌತಮಿ ಎಲ್ಲರಿಗೂ ಇಷ್ಟ ಆಗಿದ್ರು, ಶ್ರೇಷ್ಠ ಪಾತ್ರಕ್ಕೆ ಜೀವ ತುಂಬತಾ ಇದ್ರು. ಗೌತಮಿ ಹೇಳಿ ಮಾಡಿಸಿದ ಹಾಗೆ ಆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಧಾರಾವಾಹಿ ಆರಂಭ ಆದಾಗಿನಿಂದ ಗೌತಮಿಗೌಡ ಶ್ರೇಷ್ಠ ಪಾತ್ರವನ್ನ ನಿರ್ವಹಿಸ್ತಾ ಇದ್ರು, ಜೀವ ತುಂಬತಾ ಇದ್ರು. ಈಗ ಗೌತಮಿ ಬದಲಾಗಿದ್ದಾರೆ, ಗೌತಮಿ ಜಾಗಕ್ಕೆ ಕಾವ್ಯ ಬಂದಿದ್ದಾರೆ. ಈ ಜಾಗಕ್ಕೆ ಹೊಸ ಎಂಟ್ರಿ ಆಗಿ ಕಾವ್ಯ ಅನ್ನುವಂತ ನಟಿ ಎಂಟ್ರಿ ಕೊಟ್ಟಿದ್ದಾರೆ. ವಾಹಿನಿ ಆಗಿರ್ಲಿ ಅಥವಾ ಗೌತಮಿ ಆಗಿರ್ಲಿ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ. 129ನೇ ಎಪಿಸೋಡ್ ಪ್ರಸಾರ ಆಗ್ತಾ ಇದೆ, ಅದರಲ್ಲಿ ಗೌತಮಿ ಇಲ್ಲ. ಆದ್ರೆ ಇದಕ್ಕಿದ್ದ ಹಾಗೇನೆ ಶ್ರೇಷ್ಠ ಪಾತ್ರ ಬದಲಾಗಿರುವುದು ಸಹಜವಾಗಿ ಪ್ರೇಕ್ಷಕರಿಗೆ ಇಷ್ಟ ಆಗ್ತಾ ಇಲ್ಲ. ಈ ಕಾವ್ಯ ಗೌಡ ಯಾರೋ ಗೊತ್ತಿಲ್ಲ, ಅವರ ನಟನೆ ಹೇಗೋ ಗೊತ್ತಿಲ್ಲ, ಆದ್ರೂ ಶ್ರೇಷ್ಠನೇ ಅಲ್ಲಿ ಇರಬೇಕಾಗಿತ್ತು ಅಂತ ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಇನ್ನೊಂದು ಮೂಲಗಳ ಪ್ರಕಾರ ಗೌತಮಿ ಹಲವಾರು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟಿಸಿದವರು. ಶ್ರೇಷ್ಠ ಪಾತ್ರ ವಿಲನ್ ಪಾತ್ರದಂತೆ ಇತ್ತು. ಗೌತಮಿಗೆ ವಿಲನ್ ಪಾತ್ರ ಮಾಡೋಕೆ ಇಷ್ಟವಾಗ್ತಾ ಇರಲಿಲ್ಲ, ಹೀರೋಯಿನ್ ಆಗಿ ಇದ್ದವರು ಇದಕ್ಕಿದ್ದ ಹಾಗೇನೆ ವಿಲನ್ ಪಾತ್ರ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಗೌತಮಿ ಮದುವೆ ಆಗಿದ್ರು, ಮದುವೆ ಆದ ನಂತರ ಸಿನಿಮಾ ರಂಗದಿಂದ ದೂರ ಇದ್ರು, ಕಿರುತೆರೆ ರಂಗದಿಂದ ದೂರ ಇದ್ರು, ಯಾವುದೇ ನಟನೆಯಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಮದುವೆ ಆದ ಮೇಲೆ ಬ್ರೇಕ್ ತೆಗೆದುಕೊಂಡಿದ್ದಂತ ಗೌತಮಿ ಅದರ ನಂತರ ಕಮ್ಬ್ಯಾಕ್ ಮಾಡಿದ್ದು ಭಾಗ್ಯಲಕ್ಷ್ಮಿ ಸೀರಿಯಲ್ಗೇನೆ. ಆದ್ರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ವಿಲನ್ ಪಾತ್ರ ಮಾಡಿದ್ದು ಸಹಜವಾಗಿ ಗೌತಮಿಗೆ ಬೇಸರ ತರಿಸಿದೆ. ಅವರ ಕ್ಯಾರೆಕ್ಟರ್ ಸಂಪೂರ್ಣವಾಗಿ ವಿಲನ್ ಆಗಿದ್ದು ಮನೆ ಹಾಳು ಮಾಡುವಂತ ಕ್ಯಾರೆಕ್ಟರ್ ಆಗಿತ್ತು. ಈ ಮನೆ ಹಾಳು ಮಾಡುವಂತ ಕ್ಯಾರೆಕ್ಟರ್ ಗೌತಮಿಗೆ ಇಷ್ಟ ಆಗ್ತಿರ್ಲಿಲ್ಲ, ಕಾರಣ ಒಂದ್ ಕಾಲದಲ್ಲಿ ಹೀರೋಯಿನ್ ಆಗಿ ಒಳ್ಳೆಯ ಹೆಸರನ್ನ ಮಾಡಿದ್ದು. ಅದಕ್ಕಾಗಿಯೇ ಗೌತಮಿ ಈ ಪಾತ್ರವನ್ನ ಮಾಡಲ್ಲ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಕೆಲವರು ಹೇಳೋ ಪ್ರಕಾರ ವಿಲನ್ ಪಾತ್ರ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು, ಹೀರೋಯಿನ್ ಆಗಿ ನೀವು ಪ್ರೂವ್ ಮಾಡ್ಕೊಂಡಿದ್ರಿ, ವಿಲನ್ ಆಗಿ ನಟಿಸಬಹುದಿತ್ತು, ನಮ್ಮೆಲ್ಲರಿಗೂ ನಿಮ್ಮ ಪಾತ್ರ ಇಷ್ಟ ಆಗಿತ್ತು, ನೀವೇ ಅಭಿನಯಿಸಬೇಕಾಗಿತ್ತು, ಬದಲಾವಣೆ ಆಗಬಾರ್ದಿತ್ತು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ವಾಹಿನಿ ಆಗಿರ್ಲಿ ಅಥವಾ ಧಾರಾವಾಹಿ ತಂಡವಾಗ್ಲಿ ಗೌತಮಿ ಆಗ್ಲಿ ಯಾವುದೇ ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಇದಕ್ಕಿದ್ದ ಹಾಗೆ ಪಾತ್ರ ಬದಲಾವಣೆ ಆಗಿರೋದು ಪ್ರೇಕ್ಷಕರಿಗೆ ಬೇಸರ ತರಿಸಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು.